ಮಗನೇ, ಇದು ಮುಗಿದೋಗಿರೋ ಕತೆ. ಇದನ್ನ ಮತ್ತೆ ತೆಗೆಯೋ ಪ್ರಯತ್ನ ಮಾಡಬೇಡ. ಹಾಗೆ ಒಳಗಡೆ ರೂಮ್ ಒಳಗಡೆ ಯಾರನ್ನು ಬರಕ್ ಬಿಡಬೇಡ. ನಮಸ್ಕಾರ ದೇವಾನಂದ ಆಚಾರ್ಯರಿಗೆ. ಹಲೋ, ನಮಸ್ಕಾರ ದೇಸಾಯಿ ಗೌಡರಿಗೆ. ಏನು ಇಷ್ಟು ದಿನದ ಮೇಲೆ ನಮಗ ನೆನಪು ಮಾಡ್ಕೊಂಬಿಟ್ಟಿರಿ ನೀವು? ಅಷ್ಟು ಸುಲಭಕ್ಕೆ ನಮ್ಮನ್ನ ನೆನಪು ಮಾಡ್ಕೊಳ್ಳೋ ಮಂದಿ ಅಲ್ಲ ತೆಗೀರಿ. ಹಂಗ್ಯಾಕಂತೀರಿ? ನೀವು ಯಾವಾಗಲೂ ನಮ್ಮ ಮನಸ್ಸಿನಾಗದ್ರಿ. ನಿಮ್ಮ ಮ್ಯಾಲ ನಮಗೆ ಯಾವಾಗಲೂ ಅಪಾರ ಗೌರವ ಐತಿ. ನಿಮ್ಮಷ್ಟು ವೇದ ಶಾಸ್ತ್ರ ಪುರಾಣ ಅನ್ನೋದು ಉಳಿದಿದ್ರೆ ಅದು ನಿಮ್ಮಿಂದ ಮಾತ್ರ. ಅಯ್ಯೋ, ಬಹಳ ದೊಡ್ಡ ಮಾತು ಗೌಡ್ರೆ. ಅಂದಂಗ ನೀವು ಗುಡಿ ಕಡೆನೆ ಬಂದಿಲ್ಲ? ಒಂದ್ಸಾರಿ ಗುಡಿ ಕಡೆ ಬಂದು ದೇವ್ರ ಆಶೀರ್ವಾದ ತಗೊಂಡು ಹೋಗ್ರಿ. ಎಲ್ಲ ನಿಮ್ ಇಚ್ಛೆ ಗುರುಗಳೇ. ಇವತ್ತು ರಾತ್ರಿನೇ ಬರ್ತೀನಿ. ಆದ್ರ ಹೇಳ್ರಿ ಏನ್ ನಿಮ್ ಕಡೆಯಿಂದ ಒಂದು ಸಹಾಯ ಆಗ್ಬೇಕಾಗೈತಿ. ಅಂತದೇನ್ರಿ ನಮ್ಮಿಂದ ನಿಮಗಾಗೋ ಸಹಾಯ? ಹ, ರಾತ್ರಿ ಬರ್ತೀನಿ ಅಲ್ಲ, ಎಲ್ಲ ಹೇಳ್ತೀನಿ. ಆಗ್ಲಿ ಆಗ್ಲಿ, ಹಂಗಾಗ್ಲಿ, ಅಷ್ಟ ಮಾಡ್ರಿ. ಶರಣೋ ಶರಣೋ ಗುರುಗಳ, ಆರಾಮದಿರಿ? ಶರಣು ಶರಣಾರ್ಥಿ. ಹೇಗಿದ್ದೀರಿ? ಆರಾಮದೇವ್, ಆರಾಮದೇವಿ. ದೇಸಾಯಿಗೌಡರು ನಮ್ಮನ್ನ ಹುಡುಕಾಡ್ಕೊಂಡು ಬಂದಿದಾರ ಅಂತಂದ್ರ ಏನೋ ದೊಡ್ಡ ಕೆಲಸನ ಐತೆ ಅಂತ ಅರ್ಥ. ಅಂತದ್ದೇನಿಲ್ಲ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರ ದೇಸಾಯರ ತಲೆ ಕೆಚ್ಕೋಬೇಡ್ರಿ. ಹೇಳ್ರಿ ಹೇಳ್ರಿ. ಏನು ಅಲ್ಲ, ಅದು ಏನಿಲ್ರಿ ಗುರುಗಳ, ನಮ್ಮ ಮನೆಯೊಳಗ ಒಂದು ಹಳೆ ಕಾಲದ ಪುಸ್ತಕ ಸಿಕ್ಕೈತಿ. ಅದು ಯಾವ ಭಾಷೆದಾಗೈತೆ ಅಂತ ನನಗ್ ಗೊತ್ತಿಲ್ಲ, ನೀವ ಅದನ್ನ ಓದ್ಯಾಳು. ಅದಕ್ಕೇನಂತೆ ತಂದಿದ್ರ ಕೊಡ್ರಿ ಪುಸ್ತಕ, ಅದ್ರೊಳಗ ಇರೋ ಭಾಷೆ ನನಗ್ ಗೊತ್ತಿದ್ರ ಓದ್ ಹೇಳ್ತೀನಿ. ದೇಸಾಯಿ ಗೌಡ್ರ ಹಿಂಗ್ ಹೇಳ್ತೀರಂತ ತಪ್ಪು ತಿಳ್ಕೋಬೇಡ್ರಿ. ಈ ವಿಷಯ ಇಲ್ಲಿಗೆ ಕೈ ಬಿಟ್ಟು ಬಿಡ್ರಿ. ಈ ಕಾರ್ ಕುಳಿತಪ್ಪ ಜೀವ ಕೇಳುತ್ತ, ಜೀವ ಕೇಳುತ್ತ. ಏನ್ ಹೇಳಕತ್ತೀನಿ? ನನಗ ಒಂದು ಅರ್ಥ ಒಂದು ಸ್ವಲ್ಪ ಬಿಡಿಸಿ ಹೇಳ್ರಿ. ಪ್ರವಾಹ ಬಂದು ಮುಕ್ಕಾಗಿರೋ ನಮ್ಮ ಊರಿನ ಹಳೆ ವಿಷ್ಣುವಿನ ದೇವಸ್ಥಾನದ್ದು ಆ ಕಾರ್ಕೋಟಕ ವಿಷ್ಣುವಿನ ವಿಗ್ರಹ ಇನ್ನೂ ಅಲ್ಲೇ ಐತಂತ ಇದ್ರೊಳಗೆ ಬರ್ತಾರ ದೇಸಾಯಿ ಗೌಡ್ರೆ. ಅಂದ್ರ ಆ ವಿಗ್ರಹ ಇನ್ನೂ ಅಲ್ಲೇ ಐತ್ಯಾ? ಎಂತ ಸುದ್ದಿ ಹೇಳಿದ್ರಿ? ವಾ, ನನ್ನ ಮನಸ್ಸು ರೊಚ್ಚಿಗಳ ಸುದ್ದಿದು ಗುರುಗಳ. ಆ ವಿಗ್ರಹ ನನಗ ಬೇಕು. ಆ ವಿಗ್ರಹ ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳುತ್ತ. ಇಂತಹ ವಿಗ್ರಹಗಳು ಭೂಮಿ ಮ್ಯಾಲಿರದು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ. ದೇಸಾಯಿ ಗೌಡ್ರೆ ಅಷ್ಟು ಖುಷಿ ಪಡಬೇಡ್ರಿ, ಇದು ಅಷ್ಟು ಸುಲಭಕ್ಕೆ ಸಿಗೋ ವಿಗ್ರಹ ಅಲ್ಲ. ಇದು ಭೂಮಿ ತೋಡಿದ್ರು ಸಿಗೋ ವಿಗ್ರಹ ಅಲ್ಲ. ಇದು ಈ ವಿಗ್ರಹ ನನಗ ಬೇಕು. ಆ ವಿಗ್ರಹ ಸಲುವಾಗಿ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳ್ರಿ ಏನ್ ಮಾಡ್ಬೇಕು? ದೇಸಾಯಿ ಗೌಡ್ರ, ಆ ದೇವಸ್ಥಾನ ಮತ್ತೆ ಕಟ್ಟಬೇಕು. ಅವಾಗ ಆ ವಿಗ್ರಹ ತನ್ ತಾನ ಮ್ಯಾಲೆ ಬರ್ತೈತಿ. ಅಷ್ಟರಿ ಕಟ್ಸೋಣ. 2 ಕೋಟಿ ಬಿಟ್ಟು 3 ಕೋಟಿ ರೂಪಾಯಿ ಖರ್ಚಾಗ್ಲಿ. ಮುಕ್ಕಾಗಿರೋ ದೇವಸ್ಥಾನ ಕಟ್ಟಾಕು ಶರತ್ತದ ವಿಗ್ರಹ. ಶರತ್ರ ಏನ್ ಶರತ್ರ? ನರಬಲಿ. ಒಂದಲ್ಲ ಎರಡಲ್ಲ 21 ಜನ, 21 ಪೈಕಿ ಒಬ್ಳು ಬಾಳ ಮುತ್ತೈದೆ, ಮತ್ತೊಬ್ಳು ತುಂಬು ಗರ್ಭಿಣಿನೂ ಇರಬೇಕು. ಆ ವಿಗ್ರಹ ಸಿಗಬೇಕಂದ್ರ
ನಾ ಏನು ಮಾಡಕ್ಕೂ ತಯಾರಿದ್ದೀನಿ. ನರಬಲಿ ಹುಡುಕೊಂಡು ಬರ್ತೀನಿ ಬರ್ತೀನಿ. ನೀರು ಬೆಳತ ನೀರ್ ಹರಿಸಿ ಬಂದಿರೆ ಒಲಕ್ ಹೋಯ್ತಿಲ್ಲ ನೀನ ಬಸವ ಮುಸ್ಲಾಪ್ರ ಅಣ್ಣಿ ಬಿಡಕ ಏ ಅಂಜನಾ 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 ತಡಿಯೋ. ಏನೋ ಕಕ್ಕ ಮಗಳು ಎರಗಿಗೆ ತವ್ರ ಮನೆಗೆ ಬಂದಾಳ. ಹೌದಾ? ಯಾವಾಗ? ನಿನ್ ಸಂಜೆ ಮುಂದ ಆಕಿ ಗಂಡ ಬಂದು ಬಿಟ್ಟು ಹೋಗ್ಯಾನ. ಓಯ್ ಶಂಕರಪ್ಪನ, ಜಾನಕಿ ಎರಗಿಗೆ ಬಂದಾಳಂತಲ್ಲ? ನಿನ್ನೆ ಬಂದಾಳವ. ಎಷ್ಟಾಗಪ್ಪ ಈಗ? 7 ತಿಂಗಳದಾಗ ಐತಿ. ಹೌದಾ? ಏನಾರ ಸಹಾಯ ಬೇಕಂದ್ರೆ ಕರಿ, ಯಾಕಂದ್ರ ಜಾನಕಿ ತಾಯಿ ಇಲ್ಲದ ಮಗಳಪ್ಪ. ನನ್ ಗಂಡ ಸತ್ ಬಳ್ಕೊಂಡು ಜಾನಕಿ ಬಾಳ ನೆರವಾಗ್ಯಾಳಪ್ಪ. ಏನಾರ ಇದ್ರ ಕರಿ, ಸಹಾಯ ಮಾಡ್ತೀನಿ ನಾನು. ಆಕಿ ಬಂದಿನ ನಾನು ಮಾಡ್ತೀನಿ ನೋಡ್ ಮತ್ತ. ಆಯ್ತು ಶಾಂತವ್ವ, ಹಂಗೇನಾರ ಇದ್ರ ಹೇಳ್ತೀನಿ. ಆಯ್ತು ತಗೋ ಶಂಕರಪ್ಪ, ನಾನು ಬರ್ತೀನಿ. ಹ ಅಂಜನಾ, ನಿನ್ನೇನೋ ಕೇಳ್ಬೇಕಂತ ಬಂದೆ. ಆದ್ರ ಸಂಕೋಚ ಪಟ್ಕಬೇಡ, ಏನ್ ಹೇಳ್ರಿ? ಬೇರೆಗೆಂದ್ರ ಸ್ವಲ್ಪ ರೊಕ್ಕ ಖರ್ಚಾಕ, ಸದ್ಯಕ್ಕ ನನ್ನ ಕಡೆನೂ ಇಲ್ಲ. ಅದಕ್ಕೆ ನೀನು ಸ್ವಲ್ಪ ಸಹಾಯ ಮಾಡಿದ್ರ ಚಲೋ ಹಾಕಿ. ರಾಶಿ ಮಾಡಿದ ಘಟನ ನಿನ್ನ ರೊಕ್ಕ ವಾಪಸ್ ಕೊಟ್ಬಿಡ್ತೀನಿ. ಹಾಕ, ರೊಕ್ಕ ನಾನ್ ಕೊಡ್ತೀನಿ, ಚಿಂತೆ ಮಾಡಬೇಡ. ನನ್ನ ಮಗಳಿಗೆ ಕಿವಿ ಓದೆ ತರಕಂತಂದ ಸ್ವಲ್ಪ ರೊಕ್ಕ ಎತ್ತಿಟ್ಟಿನಿ, ಅದಾರ ರೊಕ್ಕ ಕೊಡ್ತೀನಿ. ಅದಕ್ಕೇನು ಅವಸರ ಇಲ್ಲ, ಚಿಂತೆ ಮಾಡಬಾರ್ದು ಬರ್ರಿ. ಅಷ್ಟು ಮಾಡಿ ಪುಣ್ಯ ಕೊಟ್ಟು. ಅಂಜನಾ, ಆರಾಮದಿ? ಆರಾಮ್? ನೀನು? ಪರವಾಗಿಲ್ಲ. ಅಡಿಗೆ ಮಾತಾಡಿ. ಆಯ್ತು ಮೇಡಮ್. ದಶಮುಖ ದಶಮುಖ, ನಾ ನಿನಗೊಂದು ಕೆಲಸ ಹೇಳ್ತೀನಿ. ಹೇಳಿಯಪ್ಪ. ನೀವೇನ್ ಕೆಲಸ ಹೇಳಿದ್ರು ಮಾಡ್ತೀನಿ. ನನಗೆ ಒಂದಿಷ್ಟು ಜೀವಂತ ತಲೆಗಳು ಬೇಕು. ತಲೆಗಳ? ಯಾಕ ಬೇಕು ಅಷ್ಟ? ಪ್ರಶ್ನೆ ಎಲ್ಲ ಮಾಡಬೇಡ. ಆದ್ರ ನಮ್ಮೂರಾಗಿನ ತಲೆಗಳು ಬೇಡ. ದಿಕ್ಕು ದೆಸೆ ಇಲ್ಲೇ ಇರತಕ್ಕಂಥ ಊರಾಗಿನ ತಲೆಗಳು ಬೇಕು. ರೊಕ್ಕ ಎಷ್ಟು ಖರ್ಚಾದ್ರೂ ಚಿಂತಿಲ್ಲ. ನೀನೇನು ಚಿಂತೆ ಮಾಡಬೇಡ, ತರ್ತೀನಿ. ನೀವು ಚಿಂತೆ ಬಿಡ್ರಿ. ಈ ತಲೆಗಳನ್ನು ತಂದ್ರ ನಿನ್ನ ತಲೆ ಮೇಲೆ ಬಂಗಾರದ ಕಿರೀಟ ಇಡ್ತೀನಿ. ಮಾತು ತಪ್ಪಿದ್ರೆ ನಾನು ನಿಮ್ಮಗ. ಮಾತು ತಪ್ಪಲ್ಲ. ಬಯಲು ಸೀಮ್ಯಾಗ ಉರಿ ಬಿಸಿಲಿನ್ಯಾಗ ಉರ್ಕೊಂಡು ಒಂದು ರಾಕ್ಷಸರ ಗುಂಪೈತಿ. ಅವ್ರಿಗೆ ಮಾನವತೆ ಅನ್ನೋದು ಪರಿಚಯ ಇಲ್ಲ. ಅಕ್ಕ ಕೊಟ್ರ ಏನ್ ಬೇಕಾದ್ರೂ ಮಾಡ್ತಾರ. ಸತ್ಯ ನನಗಂತ ಮಣ್ಣಿನ ಬೇಕು. ಆಯ್ತಪ್ಪ.
ಎದುರಾಗ 10 ಲಕ್ಷ ಐತಿ. ಏನ್ ಕೆಲ್ಸ ಆಗ್ಬೇಕಾಗಿತ್ತು ನನಗ? ಜೀವಂತಿರೋ 21 ತಿಳಿಬೇಕು. ಯಾವ ಪ್ರಾಣಿ ಇದ್ದಾನೆ? ಮನುಷ್ಯರು. ನೀವೇನ್ ಮಾಡ್ತೀರಿ ನನಗ್ ಗೊತ್ತಿಲ್ಲ. ನಾಳೆ ಸೂರ್ಯ ಹುಟ್ಟಕ್ಕಿನ ಮುಂಚೆ 21 ತಲೆ ನನ್ನ ಕಣ್ ಮುಂದಿರ್ಬೇಕು. ಮನುಷ್ಯರಂದ್ರೆ ವಯಸ್ಸಿನ ಹುಡುಗರ ಬೇಕನ್ನಂಗಾತ ಅಲ್ಲ, ನಾ ವಿಷಯ ಕೇಳಕತ್ತಿಲ್ಲ. ಮತ್ತ ಸ್ವಲ್ಪ ಗಮನ ಕೊಟ್ಟು ಕೇಳ್ರಿ. ನನಗೆ 21 ಜೀವಂತ ತಲೆ ಇರಬೇಕು. ಅದ್ರಾಗ ಒಂದು ಚಿಕ್ಕ ಹುಡುಗಿನೂ ಇರಬೇಕು, ಒಬ್ಳು ಗರ್ಭಿಣಿ ಹೆಂಗಸು ಕೂಡ ಇರಬೇಕು. ಸಾಹೇಬ್ರ, ನಿಮಗೆ ಯಾವಾಗ ಬೇಕು ಕೇಳ್ರಿ, ನಾವು ಕರ್ಕೊಂಬರ್ತೀವಿ. ಆತು, ನಿಮಗೆ ಹೇಳ್ತೀನಿ. ಯಾವ್ದಾರ ನಾಮ ತೂರ್ಗ ಹೋಗಾಮ, ಅಲ್ಲಿಂದನ ತಲೆ ತಗೊಂಡ್ ಬರಾಮ. ನಮಗೇನು ಲಕ್ ಬೇಕಷ್ಟ. ಇವ ಮಗಳ ರಾತ್ರಿ ನೀರಸಕ್ ಹೋಗ್ತೀನಿ ಶಂಕರಪ್ಪಜ್ಜನ ಮನ್ಯಾಗ ಮಕ್ಕೊ. ಬೆಳಿಗ್ಗೆ ಜಲ್ದಿ ಬರ್ತೀನಿ. ಹ್ಮ್, ದಿವಸ ದಿವಸ ಇದಾಯ್ತು ಅಪ್ಪ. ರಾತ್ರಿ ಇಲ್ಲ ನಂಗೆ ನಿದ್ದಿನ ಬರಂಗಿಲ್ಲ. ಇಲ್ಲ, ಸ್ವಲ್ಪ ದಿನ ಚಂದ ಜನ ನಿನ್ ಜೊತೆನೆ ಇರ್ತೀನಿ. ಮುಂದಿನ ತಿಂಗಳ ಕಿವಿಯನ್ನು ಕೊಡಿಸ್ತೀನಿ. ರಾತ್ರಿ ಕಿರಿಕಿರಿ ಮಾಡಬೇಡ ಮುಚ್ಚನ ಹತ್ರ, ನಾ ಬರ್ತೇನೆ. ಕಾಕ. ಏ ಕಾಕ, ಏನಪ್ಪ? ಬಾರಪ್ಪ ಇಲ್ಲ. ಬಂತಾಡಿ. ಯಾದಕ್ಕ ಕಲಿತ ಹೋಗ ಕಾಕ, ರೊಕ್ಕ ಕೇಳಿದ್ದಲ್ಲ. ಆಯ್ತಪ್ಪ, ಇನ್ನೊಂದು ತೋರಿಸ್ತಿಂದಾಗ ಅನುಕೂಲ ಮಾಡಿದೆ, ನಿನಗೆ ಕೊಟ್ಟು ಕೊಡ್ತೀನಿ. ರೊಕ್ಕದ್ದೇನು ಅವಸರ ಇಲ್ಲ, ಯಾವಾಗನ ಕೊಡಂತಿ. ಹೆರಿಗೆ ಚೊಲೋ ಆದ್ರೆ ಸಾಕು. ಆಯ್ತಪ್ಪ, ನಿಮ್ಮ ಬಾರ್ಗಿನ ಚೊಲೋ ಆದ್ರೆ ಸಾಕು. ತಿಳ್ಕೊಂಡು ಈ ರೊಕ್ಕ ತಗೋ. ನಿನವಾ 100 ಕಷ್ಟ ಅದವ, ಅದನ್ನೇನು ಮಾಡ್ತಿ ಬಿಡವ. ಜಾನಕಿ ಅವರಿಗೆ ಏನು ಅನುಕೂಲ ಆಗ್ತೈತೆ ತಗೋಪ್ಪ. ಅನ್ನ ಆ ಜಾನಕಿ ಸಲವನ್ನ ಎಷ್ಟು ಮಾಡಲಿ ಅಂದ್ರೆ ಹೆಂಗಪ್ಪ ತಗೋ. ಆಯ್ತು. ಇವರು ನೋಡ್ಲೆ ಮರಿ ಎಲ್ಲಿದಾವ ಸರ್? ಹುಡುಕು ಬೇಕು. ನೀವು ಮುಂದೆ ನಡೀಲಿ, ಮುಂದೆ ನೋಡಾಮ. ಏಯ್ ಪಿಂಡ್ರಿಕೆ, ಈ ಊರಾಗ ಯಾವ ಒಟ್ಟಿಲ್ಲದಾಳನ? ಯಾರಲ್ಲ ನೀವಲ್ಲ? ಲೇ, ನಮ್ಮ ತಗೊಂಡು ಏನು ಮಾಡೋರ್ಲಿ, ಅಟ್ಟ ಕೆಲಸ ಐತ್ಲೆ. ಯಾಕಲಿ ಮ್ಯಾಗ ತಿಂಡಿ ಹೆಚ್ಚಾಗೈತನ? ಹೆಂಗೆಂಗ ಮಾತಾಡಕತ್ತಿರಲ್ಲ, ಯಾವ್ರು ನಿಮ್ದ? ತಿಂಡಿ ಹೆಚ್ಚಾಗೈತಿ, ತುರ್ಸ್ಕೊಳಕ ಇನ್ನಿದ್ ಬಂದಿದ್ವಿ. ತುರ್ಸ್ಕೊಳಕ ಯಾವಾಗ ಅನಿಸ್ತ? ನೋಡ್ರ ನನ್ನ ಕೈಯಾಗ ಸಹಾಯಕ ಬಂದಿರ್ಲೇವ. ಅಪ್ಪ.
ಸಿಕ್ಕಳು. ಬಾ ಬಾ, ನಿನ್ನ ಸಂಬಂಧ ಕಾಯಕತ್ತಿದ್ವಿ, ನಮಗ ಬೇಕಾದಕ್ಕಿ ನೀನ ಅಷ್ಟು ದೂರ ಯಾಕೆ ನಿಂತಿ? ಹಾ, ಬರಂಗಿಲ್ಲ, ಬೇಡ ಬಿಡು, ನಾವ ಬರ್ತೀವಿ. ಮಸ್ತ ಏನ್ರಿ ಇದು? ಬೇಕಂದ್ರೆ ಸಿಗತ್ತಲ್ಲಿ ಎಡೆ ಬೇಕಲೇ ಪಿಟ್ ಬಿಡ್ ಅಲ್ಲಿ ಬಂದಿದ್ದಾನೆ ಜೀವನ ಬಿಡಿ. ನಮಗ ನೀನೂ ಬೇಕು, ಆ ಮಗನೂ ಬೇಕು, ಇನ್ನು ನಮಗ 19 ಮಂದಿನೂ ಬೇಕು. ನಿಮ್ಮ ಕೈ ಮಾಡ್ತೀವಿ. ಹೆಣ್ಣು ಮಕ್ಕಳು ಮಾತ್ರ ಹೆಸರಿ ಕೊಡಬೇಡ್ರಿ, ನಮ್ಮನ್ ಬೇಕಾದ್ರೂ ಕೊಯ್ರಿ. ತಂದೆ ಮುಂದ ಒಡಬೇಡ, ಮಗಳ ಮುಂದ ತಂದಿನ ಯಾವ ಮಜಾ ಬರ್ತೈತಿ ಬಲಿ ಕೊಡಕ್ಕ. ಲೇ ಸುಳೆ ಮಕ್ಕಳ, ನಮ್ಮ ಅಂಜನೇನಿಗೆ ಗೊತ್ತಾದ್ರ ನಿಮ್ಮನ್ನ ನಾ ಶಿವನ ಪಾದ ಸೇರಿಸ್ತಾನ, ಅವ ಆ ಮಗಳ ಮೇಲೆ ಜೀವನ ಇಟ್ಕೊಂಡಲ್ಲೇ. ಜೀವನ ಇಟ್ಕೊಂಡಣ, ಆ ಜೀವನ ತೆಗೆದು ಬಿಡ್ತೀವಿ. ಆ ಕತ್ತಿದ್ರೆ ಬರ್ಲಿ, ಮಾತಿಗೆ ಮಾತು ಮಾತಾಡಕ ಸಂಬಂಧ ಬೆಳೆಸಕ್ ಬಂದಿಲ್ಲ. ಅವ್ರದವ್ರ ಕೈ ಕಟ್ಟಲ್ಲ ಹೇಳ್ಕೊಂಡ್ರೆ ಮಾ ನೀವ್ ಹೇಳ್ದಂಗ 21 ಮಂದಿ ಕರ್ಕೊಂಡ್ ಬರಕತ್ತೀವಿ. ಎಲ್ಲಿ ಬರ್ಬೇಕಂತ ಹೇಳ್ರಿ. ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.
ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿ ವಾಸಿಷ್ಠಾಯ ನಮೋ ನಮಃ ಹವಿಕರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಓಂ ಶುಕ್ಲಾಂಬರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವವಿಘ್ನೋಪಶಾಂತಯೇ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಿ ವಾಸಿಷ್ಠಾಯ ನಮೋ ನಮಃ ಹವಿಕರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೇ ಸದೈಕ ರೂಪ ರೂಪಾಯ ವಿಷ್ಣವೇ ಸರ್ವಜಿಷ್ಣವೇ ಆಚಾರ್ಯ 21 ದಿನ ಬರಕತ್ಯಾರ ಇದು ಊರ ಮಂದಿಗೆ ಸುದ್ದಿ ಗೊತ್ತಾಗಬಾರ್ದು ಗೊತ್ತಾಗೋಕ್ಕಿಂತ ಮುಂಚೆ ಪಟ್ಟು ಪದ ಅಂತ ಕಳು ಒಯ್ಯಬೇಕು ಅದಕ್ಕೂ ನಿಯಮ ಅದಾವ ಹಂಗೆ ಅವಸರ ಮಾಡೋಕೆ ಬರುವುದಿಲ್ಲ ಸ್ವಲ್ಪ ಸಮಾಧಾನ ತಗೊಳ್ಳಿ ಆಗಲಿ ಎಲ್ಲ ಪದ್ಧತಿ ಪ್ರಕಾರನ ಆಗಬೇಕು ಯಾಕಂದ್ರೆ ನಾವು ಪದ್ಧತಿ ಬಿಟ್ಟು ಬಂದಿರೋ ಮಂದಿ ನಾವು ನನ್ನ ಕನಸು ನನಸಾಗಿ ಎಲ್ಲ ಕಣ್ಣು ಬರಾಕತ್ಯವ ನೋಡು ಮೊದಲು ಆ ಮಗುನ ಬಲಿ ಕೊಡಬೇಕು ಚಿದವ್ವ ಬಾಲ್ ಇಡೋದಕ್ಕಾಗತ್ತಿ ನೀರು ಕೊಡಿ ಸರ್ ಸಾಯೋ ಟೈಮ್ನಾಗು ನೀರು ಕೇಳ್ತಿ ನಾ ಏನು ಇಲ್ಲಂತೀನ ಏ ಕೊಡುವ ನೀರು ಯವ್ವ ಎಷ್ಟು ನೀರು ಕುಡಿತಿ ಕುಡಿ ಏ ನೀವೆಲ್ಲ ನೀರು ಕುಡಿಲ ಯಾಕಂದ್ರ ಮತ್ತೆಂದು ನೀರು ಕುಡಿದಿಲ್ಲ ಇದೇ ಕೊನೆ ನಿಮ್ಗ ಮಗು ಬಾಯಲ್ಲಿ ಕೂಡು ನಮ್ಮನ್ನ ಯಾವಾಗ ಬಿಡ್ತೀರಿ ನಮ್ಮಪ್ಪ ನನ್ನ ಕಾಯ್ತಿರ್ತಾರೆ ನನ್ನನ್ನು ಕ್ಷಮಿಸು ಮಗು ದೂತ
ಯಾರು ಅಂತ ನನಗೆ ಗೊತ್ತಿಲ್ಲ. ಹೊರಗ ದೊಡ್ಡ ಮನುಷ್ಯರ ತರ ಕಾಣ್ತೀರಿ. ಮಕ್ಕಳು ದೇವ್ರ ಸಮಾನ ಅಂತಾರ. ಈ ದೇವ್ರ ಸಂಬಂಧ ಮಗುನ ಬಲಿ ಕೊಡಕ್ ಹೊಂಟಿರಲ್ಲಯ್ಯ. ಏನ್ ಹೇಳ್ಬೇಕು ನಿಮ್ಗ? ಯಾವ ದೇವ್ರು ಬಲಿ ಕೊಡ್ರಿ ಅಂತ ಕೇಳಂಗಿಲ್ಲ. ಬಲಿ ಅನ್ನೋ ಹೆಸರಿನಾಗ ಅಮಾಯಕರನ್ನ ಮೂಕು ಪ್ರಾಣಿಗಳನ್ನ ಕೊಲ್ಲಬೇಡ್ರಿ. ಪ್ರತಿಯೊಂದು ಜೀವಿಗಳಿಗೂ ಈ ಭೂಮಿ ಮೇಲೆ ಬದುಕೋ ಹಕ್ಕೈತಿ. ಹೆಣ್ಣು ಹಣ್ಣು ಮಣ್ಣು ತಾನಾಗೆ ಒಲಗ್ ಬರ್ಬೇಕ್ರಯ್ಯಾ.